ಸ್ಯಾಂಡಲ್ವುಡ್ ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಬಾಕ್ಸ್ ಆಫೀಸ್ ಚಕ್ರವರ್ತಿಗೆ ಒಂದು ಚಿತ್ರವನ್ನು ಮಾಡಬೇಕು ಅನ್ನೋ ಕನಸಿದೆ. ಆದ್ರೆ ಅದು ಅಸಾಧ್ಯವಂತೆ ಹೀಗಂತ ಚಾಲೆಂಜ್ ಸ್ಟಾರ್ ದರ್ಶನ್ ಅವರೇ ಹೇಳಿಕೊಂಡಿದ್ದಾರೆ. ಅಷ್ಟಕ್ಕೂ ಬಾಕ್ಸ್ ಆಫೀಸ್ ಸುಲ್ತಾನ್ ನ ಆ ಕನಸಿನ ಚಿತ್ರ ಯಾವುದು ಗೊತ್ತಾ? ಸರಳತೆಯ ಸಾಮ್ರಾಟ್ಗೆ ಮೊದಲಿನಿಂದಲೂ ಪ್ರಾಣಿ ಪಕ್ಷಿಗಳಂದ್ರೆ ಅತೀವ ಪ್ರೀತಿ. ಈ ಬಗ್ಗೆ ನಾವು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಹೀಗಿರುವಾಗ ದರ್ಶನ್ ಅವರಿಗೆ ಪ್ರಾಣಿಗಳನ್ನು ಹಾಕಿಕೊಂಡು ಸಿನಿಮಾವೊಂದನ್ನು ನಿರ್ಮಿಸಬೇಕೆಂಬ ಕನಸಿದೆ. ಆದರೆ ಇದು ಸಾಧ್ಯವಿಲ್ಲ ಎಂದು ಡಿ ಬಾಸ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಮೃಗಾಲಯ ಚಿತ್ರವನ್ನು ಅದೆಷ್ಟೋ ಬಾರಿ ಡಿ ಬಾಸ್ ವೀಕ್ಷಿಸಿದ್ದಾರೆ ಎಂಬುದು ದರ್ಶನ್ ಅವರಿಗೆ ಲೆಕ್ಕವಿಲ್ಲ. ಹೀಗಾಗಿ ಮೃಗಾಲಯವನ್ನು ರಿಮೇಕ್ ಮಾಡಬೇಕು ಅನ್ನೋ ಕನಸು ಚಾಲೆಂಜಿಂಗ್ ಸ್ಟಾರ್ ಅವರದು. ಆದ್ರೆ ಅದು ಆಗಲ್ಲ, ಇವಾಗಿರೋ ರೆಸ್ಟ್ರಿಕ್ಷನ್ಗೆ ಸಿನಿಮಾ ಮಾಡೋದೇ ತಪ್ಪು ಅನ್ನೋ ತರ ಇದೆ. ಇದರಿಂದ ನಿಜವಾಗ್ಲೂ ಬೇಸರ ಆಗುತ್ತೆ ಅಂತಾರೆ ಡಿ ಬಾಸ್. ಮೃಗಾಲಯ ಎಷ್ಟು ಒಳ್ಳೆ ಸಿನಿಮಾ, ಜನರಿಗೆಲ್ಲ ಹೋ ಹಿಂಗೆಲ್ಲ ಇದೆಯಾ ಎಂದು ತೋರಿಸೋ ಸಿನಿಮಾ. ಝೂ ಅಲ್ಲಿ ಏನೇನು ಆಗುತ್ತೆ, ಏನೆಲ್ಲ ನಡೆಯುತ್ತೆ, ಇವೆಲ್ಲವನ್ನು ಇಟ್ಟುಕೊಂಡು ಸಿನಿಮಾ ಮಾಡಬೇಕು ಅನ್ನೋದು ಡಿ ಬಾಸ್ ಅವರ ಕನಸು. ಮಕ್ಕಳಿಗೆ ಫ್ಯಾಂಟಸಿಯಾಗಿ ತೋರಿಸೋಕೆ ಎನಿಮಲ್ ಬೇಕೇ ಬೇಕು. ಹೀಗಾಗಿ ಪ್ರಾಣಿಗಳನ್ನು ಹಾಕಿಕೊಂಡು ಸಿನಿಮಾ ಮಾಡಬಾರ್ದು ಅನ್ನೋ ರೆಸ್ಟ್ರಿಕ್ಷನ್ ತಪ್ಪು ಎನ್ನುವುದು ಡಿ ಬಾಸ್ ಅವರ ಬೇಸರದ ಮಾತು. ಏನೇ ಇರ್ಲಿ, ಡಿ ಬಾಸ್ ನ ಕನಸು ಆದಷ್ಟು ಬೇಗ ನನಸಾಗ್ಲಿ, ಡಿ ಬಾಸ್ ಮೃಗಾಲಯ ಚಿತ್ರದಲ್ಲಿ ಆದಷ್ಟು ಬೇಗ ಕಾಣಿಸಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.